ಕಾರವಾರದಲ್ಲಿ ಫ್ಲೈಓವರ್ ಹಾಗೂ ಸುರಂಗದ ಕಾಮಗಾರಿ ಪ್ರಾರಂಭವಾಗಿ ಮೂರ್ನಾಲ್ಕು ವರ್ಷಗಳೇ ಕಳೆಯುತ್ತಾ ಬಂದಿವೆ. ಆದರೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು ಹೆದ್ದಾರಿಯಲ್ಲಿ ಓಡಾಡುವುದೇ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುವಂತಿದ್ದು ಜನರು ರಸ್ತೆ ದಾಟುವುದಕ್ಕೆ ಹರಸಾಹಸ ಪಡಬೇಕಾಗಿದೆ. ಕಾಮಗಾರಿಯನ್ನ ಶೀಘ್ರದಲ್ಲೇ ಪೂರ್ಣಗೊಳಿಸುವಂತೆ ಒತ್ತಾಯಗಳು ಕೇಳಿಬಂದಿವೆ. ಕಾರವಾರದಲ್ಲಿ ಚತುಷ್ಪಥ ಕಾಮಗಾರಿಯ ಫ್ಲೈಓವರ್ ಕಾಮಗಾರಿ ಜೊತೆಗೆ ಸುರಂಗ ಕಾಮಗಾರಿಯೂ ನಡೆಯುತ್ತಿದೆ. ಎರಡು ನಿರ್ಮಾಣವಾದಲ್ಲಿ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ದಟ್ಟಣೆಯಿಂದ ನಗರಕ್ಕೆ ಮುಕ್ತಿ ಸಿಗಲಿದೆ. ಆದರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಫ್ಲೈಓವರ್ ಹಾಗೂ ಸುರಂಗಗಳ ನಿರ್ಮಾಣ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು ಇದುವರೆಗೆ ಯಾವುದೊಂದೂ ಸಹ ಪೂರ್ಣಗೊಳ್ಳದಿರುವುದರಿಂದ ವಾಹನ ಸವಾರರು ತೊಂದರೆ ಅನುಭವಿಸುವಂತಾಗಿದೆ. ಕಾರವಾರ ನಗರದ ಲಂಡನ್ ಬ್ರಿಡ್ಜ್ನಿಂದ ಆರ್ಟಿಒ ಕಚೇರಿಯವರೆಗೆ ಸುಮಾರು 1.42 ಕಿಲೋಮೀಟರ್ ವರೆಗೆ ಫ್ಲೈಓವರ್ ನಿರ್ಮಾಣವಾಗುತ್ತಿದೆ. ಇದರಿಂದ ಹೆದ್ದಾರಿಯಲ್ಲಿನ ವಾಹನ ಸಂಚಾರದಿಂದ ಜನಸಾಮಾನ್ಯರಿಗೆ ಉಂಟಾಗುವ ತೊಂದರೆ ತಪ್ಪಲಿದ್ದು ಕಡಲ ತೀರಕ್ಕೆ ತೆರಳುವವರಿಗೆ, ನಗರಕ್ಕೆ ಆಗಮಿಸುವವರಿಗೆ ಸುಲಭವಾಗಿ ಆಗಮಿಸಲು ಸಹಕಾರಿಯಾಗಲಿದೆ. ಅದರಂತೆ ನಗರದ ಜಿಲ್ಲಾಧಿಕಾರಿ ಬಂಗಲೆ ಕೆಳಗಿನಿಂದ ಬಿಣಗಾವರೆಗೆ 4 ಸುರಂಗಗಳನ್ನು ಕೊರೆದು ಹೆದ್ದಾರಿ ನಿರ್ಮಿಸಲಾಗುತ್ತಿದ್ದು ಹೆದ್ದಾರಿ ಸವಾರರಿಗೆ ಸುಮಾರು 2 ಕಿಲೋಮೀಟರ್ ದೂರ ಕಡಿಮೆಯಾಗಲಿದೆ. ಆದರೆ ಇವೆರಡರ ಕಾಮಗಾರಿ ಆರಂಭವಾಗಿ 3-4 ವರ್ಷಗಳೇ ಕಳೆದಿದ್ದು ಇದುವರೆಗೂ ಸಹ ಪ್ರಗತಿ ಹಂತದಲ್ಲೇ ಇವೆ. ಅಲ್ಲದೆ ಫ್ಲೈಓವರ್ ನಿರ್ಮಾಣ ಕಾರ್ಯ ಸದ್ಯ ಇರುವ ಹೆದ್ದಾರಿಗೆ ಹೊಂದಿಕೊಂಡೇ ನಡೆಯುತ್ತಿರುವುದರಿಂದ ವಾಹನ ಸವಾರರು ಆತಂಕದಲ್ಲೇ ಸಾಗಬೇಕಾಗಿದೆ. ಹೀಗಾಗಿ ಕಾಮಗಾರಿಯನ್ನ ವೇಗವಾಗಿ ಪೂರ್ಣಗೊಳಿಸಬೇಕಿದೆ ಅಂತಾರೆ ಸ್ಥಳೀಯರು. ಈ ಒಂದು IRB ಏನು ರಾಷ್ಟ್ರೀಯ ಹೆದ್ದಾರಿಯ ಒಂದು ಕಾಮಗಾರಿ ನಡೀತಾ ಇದೆ. ಈ ಒಂದು ಫ್ಲೈಓವರ್ ಕಾಮಗಾರಿ, ಅದರಲ್ಲಿ ಮುಖ್ಯವಾಗಿ ಮೇಲ್ಸೇತುವೆ ಕಾಮಗಾರಿ, ಇದು ಆದಷ್ಟು ನಿಧಾನಗತಿಯಲ್ಲೇ ಸಾಗ್ತಾ ಇತ್ತು. ಈಗಾಗಲೇ ಒಂದು ಕೆಲವು ದಿನಗಳಿಂದ ವೇಗ ಪಡ್ಕೊಂಡಿದೆ. ಇನ್ನಷ್ಟು ಸ್ವಲ್ಪ ಹೆಚ್ಚಿನ ಒಂದು ಇದರಲ್ಲಿ ವೇಗ ಪಡ್ಕೊಂಡು ಅದು ಆದಷ್ಟು ಬೇಗನೆ ಮುಕ್ತಾಯ ಆದರೆ ಒಳ್ಳೆಯದು. ಯಾಕಂದ್ರೆ ಈಗಾಗಲೇ ಬೇಸಿಗೆ ಪ್ರಾರಂಭ ಆಗೋದ್ರಿಂದ ಮತ್ತು ಸಾಕಷ್ಟು ಬೇರೆ ಬೇರೆ ಭಾಗದಿಂದ ಎಲ್ಲ ಪ್ರವಾಸಿಗರು ಈ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸ್ತಾರೆ. ಆದ್ರಿಂದ ಹೆಚ್ಚಿನ ಒಂದು ವಾಹನಗಳು ಬರೋದ್ರಿಂದ ವಾಹನ ಸಂಚಾರ ದಟ್ಟಣೆ ಆಗುತ್ತೆ. ಮತ್ತೆ ಇಲ್ಲಿ ದಿನನಿತ್ಯದ ಒಂದು ಕೆಲಸ ಕಾರ್ಯಗಳಿಗೆ, ಕಚೇರಿಗಳಿಗೆ ಅಥವಾ ಬೇರೆ ಒಂದು ಸಂತೆ ವ್ಯಾಪಾರಕ್ಕಾಗಿ ಬರ್ತಕ್ಕಂಥ ಸಾರ್ವಜನಿಕರು ಸಹ ಈ ಒಂದು ವಾಹನ ದಟ್ಟಣೆಯಿಂದ ರಸ್ತೆ ಒಂದು ಆಚೆ ಈಚೆ ದಾಟಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಆದ್ರಿಂದ ಈ ಒಂದು ಮೇಲ್ಸೇತುವೆ ಕಾಮಗಾರಿ ಆದಷ್ಟು ಬೇಗ ಪೂರ್ತಿಗೊಂಡ್ರೆ ಇಲ್ಲಿ ಬರ್ತಕ್ಕಂಥ ಭಾರಿ ವಾಹನಗಳು ಮೇಲ್ಸೇತುವೆ ಮುಖಾಂತರ ಸುರಂಗ ಮಾರ್ಗದ ಮುಖಾಂತರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವಾಹನ ದಟ್ಟಣೆ ಸಹ ಕಡಿಮೆ ಆಗ್ತದೆ. ಆದ್ರಿಂದ ಈ ಒಂದು ಮೇಲ್ಸೇತುವೆ ಕಾಮಗಾರಿ ಇನ್ನೂ ಒಂದು ಹೆಚ್ಚಿನ ವೇಗ ಪಡೆದು ಅದು ಮುಕ್ತಾಯ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶೆ. ಜಿಲ್ಲೆಯ ಕರಾವಳಿಯಲ್ಲಿ ನಡೆಯುತ್ತಿರುವ ಚತುಷ್ಪಥ ಹೆದ್ದಾರಿ ಕಾರವಾರ ನಗರಕ್ಕೆ ಹೊಂದಿಕೊಂಡೇ ಇರುವುದರಿಂದ ವಾಹನಗಳಿಂದಾಗಿ ಜನಸಾಮಾನ್ಯರ ಓಡಾಟಕ್ಕೆ ತೊಂದರೆಯಾಗುತ್ತದೆ ಎನ್ನುವ ಉದ್ದೇಶದಿಂದಲೇ ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಲಾಗುತ್ತಿದೆ. ಕೋವಿಡ್ ಮೊದಲನೇ ಅಲೆಯಲ್ಲಿ ಲಾಕ್ಡೌನ್ನಿಂದಾಗಿ ಕಾಮಗಾರಿಗೆ ಹಿನ್ನಡೆಯಾಗಿದ್ದು ಬಳಿಕ ಕಾರ್ಮಿಕರ ಕೊರತೆಯಿಂದಾಗಿ ಆಮೆಗತೆಯಲ್ಲಿ ನಿರ್ಮಾಣ ಕಾರ್ಯ ನಡೆಯುತ್ತಿತ್ತು. ಇದೀಗ ಕಾಮಗಾರಿಗೆ ಯಾವುದೇ ಅಡ್ಡಿ ಇಲ್ಲವಾಗಿದ್ದು ಫ್ಲೈಓವರ್ ಒಂದು ಬದಿಯನ್ನಾದರೂ ಪೂರ್ಣಗೊಳಿಸಿ ಟನಲ್ ಮೂಲಕ ಓಡಾಟಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ಸ್ಥಳೀಯರ ಬೇಡಿಕೆಯಾಗಿದೆ. ಇನ್ನು ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿಗಳು ಈಗಾಗಲೇ ಟನಲ್ಗಳ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದು ಫ್ಲೈಓವರ್ನ ಒಂದು ಬದಿಯನ್ನ ಡಿಸೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಸೂಚಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಕಾಮಗಾರಿಗೆ ಹಿನ್ನಡೆಯಾಗಿದ್ದು ಜನವರಿ ಅಂತ್ಯದೊಳಗೆ ಫ್ಲೈಓವರ್ನ ಒಂದು ಬದಿ ಓಡಾಟಕ್ಕೆ ಲಭ್ಯವಾಗುವ ನಿರೀಕ್ಷೆ ಇದೆ ಎಂದಿದ್ದಾರೆ. ಟನಲ್ ಕಾಮಗಾರಿ December 2 ಮುಗಿಸಿಕೊಡುವುದಾಗಿ IRB ಅವರು ನಮಗೆ ಮಾತನ್ನು ಕೊಟ್ಟಿದ್ದಾರೆ. ನೋಡಬೇಕು, ಟನಲ್ ಪ್ಲಸ್ ಒನ್ ಸೈಡ್ ಆಫ್ ದಿ ಫ್ಲೈಓವರ್ ಅನ್ನು ಕಂಪ್ಲೀಟ್ ಮಾಡಿಕೊಡು ಅಂದರೆ ವಾಹನ ಸಂಚಾಲನೆ ಇಲ್ಲಿಂದ ಅಲ್ಲಿ ತನಕ ಹೋಗ್ಲಿಕ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಬಹುಶಃ ಮುಂದೂಡಬಹುದು ಜನವರಿಗೆ ಮುಗಿಸ್ಕೊಡ್ಲಿಕ್ಕೆ. ವರ್ಕ್ ತುಂಬಾ ಸ್ಲೋ ಇತ್ತು, ನಾವು ಕಂಟಿನ್ಯೂಸ್ ರಿವ್ಯೂ ಮಾಡ್ತಾ ಇದ್ವಿ ಅವರಿಗೆ, ವಾರ ವಾರ ಪ್ರೋಗ್ರೆಸ್ ಅನ್ನು ಕೇಳ್ತಾ ಇದ್ವಿ. ಆ ಬೇಸಿಸ್ ಮೇಲೆ ಸ್ವಲ್ಪ ಅಷ್ಟು ಪ್ರೋಗ್ರೆಸ್ ಆಗಿದೆ, ಈಗ ಮತ್ತೆ ಕಂಟಿನ್ಯೂ ಮಾಡಿ. ಈಗ ಟನಲ್ ಒಳಗಡೆ ಅಷ್ಟು ಕೆಲಸಗಳು ಆಲ್ಮೋಸ್ಟ್ ಮುಗಿದಿದೆ. ಈ ಫ್ಲೈಓವರ್ ಕೆಲಸ ಮುಗಿದರೆ ಐ ತಿಂಕ್ ದೇ ವಿಲ್ ಬಿ ಏಬಲ್ ಟು ಸ್ಟಾರ್ಟ್. ಲಂಡನ್ ಬ್ರಿಡ್ಜ್ ಅಲ್ಲಿ ಮಾತ್ರ ಆ ಜಾಗದಲ್ಲಿ ಮಾತ್ರ. ಫ್ಲೈಓವರ್ ಹಾಗೂ ಸುರಂಗ ಕಾಮಗಾರಿ ವಿಳಂಬದಿಂದಾಗಿ ವಾಹನ ಸವಾರರಷ್ಟೇ ಅಲ್ಲದೆ ಜನಸಾಮಾನ್ಯರು ಸಹ ಪರದಾಡುವಂತಾಗಿದ್ದು ಆದಷ್ಟು ಶೀಘ್ರದಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಿದೆ ಎನ್ನುವ ಆಗ್ರಹ ಕೇಳಿಬಂದಿದೆ. ಕಾಮಗಾರಿಗಳಲ್ಲಿ ನಡೆಯುವ %40 ಭ್ರಷ್ಟಾಚಾರದ ಬಗ್ಗೆ ತಾವು ಈಗಾಗಲೇ ಸಲ್ಲಿಸಿದ ದೂರಿನ ಪ್ರತಿಗಳು ಹಾಗೂ ಇತರ ದಾಖಲೆಗಳನ್ನು ಬೆಳಗಾವಿ ಅಧಿವೇಶನದಲ್ಲಿರುವ ಸಭಾಪತಿಗಳಿಗೆ ಸಲ್ಲಿಸುವಂತೆ ಕಾರವಾರ ತಾಲೂಕಾ ನೋಂದಾಯಿತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಾಧವ ನಾಯಕ್ ಮಂಗಳವಾರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಕಾಮಗಾರಿಗಳಲ್ಲಿ ನಡೆಯುವ %40 ಕಮಿಷನ್ ಬಗ್ಗೆ ಪ್ರಸ್ತಾಪವಾಗುತ್ತಿರುವ ಹಿನ್ನೆಲೆಯಲ್ಲಿ ಹಾಗೂ ಸದನದ ಹೊರಗೆ ಮತ್ತು ಒಳಗೆ ಕೆಲವರು ಈ ಆಪಾದನೆಗೆ ಸಾಕ್ಷ್ಯವನ್ನ ಕೇಳುತ್ತಿದ್ದಾರೆ. ಈ ಆಪಾದನೆ ಬಗ್ಗೆ ಯಾವುದಾದರೂ ಪ್ರಕರಣ ದಾಖಲಾಗಿದೆಯೋ ಹೇಗೆ ಎಂಬ ಕುರಿತು ಚರ್ಚೆಗಳು ನಡೆಯುತ್ತಿವೆ.
ಹೀಗಾಗಿ ತಮ್ಮ ಬಳಿ ಇರುವ ಸಾಕ್ಷ್ಯಾಧಾರಗಳನ್ನು ನೀಡುತ್ತಿರುವುದಾಗಿ ಮಾಧವ ನಾಯ್ಕ ತಿಳಿಸಿದ್ದಾರೆ. 40% ಭ್ರಷ್ಟಾಚಾರ ಏನಿದೆ ಈ ಕಾಮಗಾರಿಯಲ್ಲಿ, 40% ನಾವು ಗುತ್ತಿಗೆದಾರರು ಬೇರೆ ಬೇರೆ ಹಂತದಲ್ಲೆಲ್ಲವೂ ಸೇರಿ 40% ಕೊಡಬೇಕಾಗ್ತದೆ. ಅದು ಯಾವ ರೀತಿ ಕೊಡಬೇಕಾಗ್ತದೆ ಅಂತ ಹೇಳಿ ಸಹಿತ ನಾನು ಉಲ್ಲೇಖ ಮಾಡಿದ್ದೇನೆ. ಅದರ ಜೊತೆಗೆ ಕೆಲವರು ನನ್ನ ಹತ್ರ ದಾಖಲೆಗಳಿದ್ದಾವೆ. ಜುಲೈ 5 ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ACBಗೆ, ನಮ್ಮ ಹಿರಿಯ ಶಾಸಕರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಮತ್ತು 30/7/2021 ನಾನು ಕಂಪ್ಲೇಂಟನ್ನು ACBಗೆ ಕೊಟ್ಟಿದ್ದೇನೆ. ಅದು ಕಂಪ್ಲೇಂಟ್ ಹುಟ್ಟದಲ್ಲಿ ಹಾಗೆ ಇದೆ. ತನಿಖೆ ಸಹ ಇನ್ನುವರೆಗೂ ಮಾಡಿಲ್ಲ, ನನಗೂ ಯಾವುದೂ ವಿವರ ಸಹಿತ ಇದುವರೆಗೂ ಕೊಟ್ಟಿಲ್ಲ. ಆದಾಗ್ಯೂ ಸಹಿತ ನಾನು ಇವತ್ತು ACBಎಸ್ಪಿಯವರಿಗೂ ಸಹಿತ ನಾನು ಕಾಂಟ್ಯಾಕ್ಟ್ ಮಾಡಿ ಈ ಬಗ್ಗೆ ಯಾವುದೇ ತನಿಖೆ ಆಗಿಲ್ಲ ಅಂತ ಹೇಳುವಂಥ ಒಂದು ಸಹಿತ ಮಾತನ್ನು ಸಹಿತ ಅವರಿಗೆ ಹೇಳಿದ್ದೇನೆ. ನನ್ನ ಹತ್ರ ಇದ್ದಂಥ ಸಾಕ್ಷಿಗಳಿದ್ದಾವೆ, ನನ್ನ ಹತ್ರ ಇದ್ದಂಥ ಏನು ದಾಖಲೆಗಳಿದ್ದಾವೆ. ಸ್ಥಳೀಯ ಶಾಸಕರಾದಂಥ ರೂಪಾನಿ ನಾಯ್ಕ ಅವರು ತಕೀದ್ ಮಾಡಲಿಕ್ಕೆ ಕೊಟ್ಟಂಥ ಲೆಟ್ರು, ಮತ್ತು ಇಂಥ ಒಂದು ಸಂಸ್ಥೆಗೆ ಕಾಮಗಾರಿಯನ್ನು ಕೊಟ್ಟಂಥ ಒಂದು ಲೆಟ್ರ್ಗಳನ್ನು ಸಹಿತ, ಮತ್ತು ಕಾಮಗಾರಿಯಲ್ಲಿ ಅವ್ಯವಹಾರ ಆಗಿ ಆ ಟೆಂಡರ್ ಕರೆದು ಟೆಂಡರನ್ನು ಕ್ಯಾನ್ಸಲ್ ಆದಂತಹ ದಾಖಲೆಗಳನ್ನು ಸಹಿತ ಇವತ್ತು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಭಾಪತಿಯವರಿಗೆ ನಾನು ಇವತ್ತು ಕಳಿಸಿ ಇಡೀ ಸದನದ ಎಲ್ಲ ಸದಸ್ಯರಿಗೂ ಈ ಎಲ್ಲ ದಾಖಲೆಗಳನ್ನು ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಇನ್ನು ರೂಪಾಲಿ ನಾಯ್ಕರ ಮೇಲೆ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದಿನಾಂಕ 5/7/2021 ಮತ್ತು 30/7/2021 ಸಲ್ಲಿಸಿದ ಫಿರ್ಯಾದಿನ ಪ್ರತಿ 1/7/2021 ಸಭಾಪತಿಯವರಿಗೆ ಶಾಸಕಿ ರೂಪಾಲಿ ನಾಯ್ಕರದ್ದು ದೂರು ನೀಡಲು ಸಭಾಪತಿಗಳ ಗಮನಕ್ಕೆ ತರಲು ಬರೆದ ಪತ್ರದ ಪ್ರತಿ ದಿನಾಂಕ 15/6/2016 ಶಾಸಕಿ ರೂಪಾಲಿ ನಾಯ್ಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗೆ ತಮ್ಮ ಅಧಿಕೃತ ಶಾಸಕರ ಪತ್ರದ ಮೂಲಕ 1,880,00,000 ರೂಪಾಯಿ ಕಾಮಗಾರಿ ಪ್ಯಾಕೇಜ್ ಮಾಡಲು ಕೋರಿರುವ ಪತ್ರದ ಪ್ರತಿ ದಿನಾಂಕ 30/8/2021 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಇವರಿಗೆ ಶಾಸಕಿ ರೂಪಾಲಿ ನಾಯ್ಕ ತಮ್ಮ ಲೆಟರ್ ಹೆಡ್ನಲ್ಲಿ ತಮ್ಮ ಕ್ಷೇತ್ರಕ್ಕೆ ಬಂದ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ 16 ಕೋಟಿ ಮೊತ್ತದ 114 ಗ್ರಾಮೀಣಾಭಿವೃದ್ಧಿ ಕಾಮಗಾರಿಗಳನ್ನು KRIDLಗೆ ನೀಡಲು ಸೂಚಿಸಿರುವ ಪತ್ರದ ಪ್ರತಿಯನ್ನು ಮಾಧವ ನಾಯ್ಕ ತಮ್ಮ ಮನವಿಯೊಂದಿಗೆ ಲಗತ್ತಿಸಿ ನೀಡಿದ್ದಾರೆ. KRIDLಗೆ ಕಾಮಗಾರಿ ನೀಡಿದ ನಂತರ ಆ ಕಾಮಗಾರಿಗಳನ್ನು ಯಾರ್ಯಾರಿಗೆ ಹಂಚಬೇಕು ಮತ್ತು ಎಷ್ಟು ಪ್ರಮಾಣದ ಕಮಿಷನ್ ಪಡೆಯಬೇಕು ಎಂಬುದಕ್ಕೆ ಶಾಸಕರ ಕುಕೃತ್ಯದಲ್ಲಿ ಭಾಗಿಯಾದವರು ಸಹ ಕೆಲವರಿದ್ದಾರೆ. ಶಾಸಕರ ಆಪ್ತ ಸಹಾಯಕ ಕವನ್ ಕುಮಾರ್ ಮತ್ತು ಶಾಸಕರ ಆಪ್ತ ರಾಘವೇಂದ್ರ ಭಟ್, ವಿನಾಯಕ್ ಪಡ್ತಿ ಕಾಮಗಾರಿ ಯಾರ್ಯಾರಿಗೆ ನೀಡಬೇಕು ಮತ್ತು ಕಮಿಷನ್ ಹೇಗೆಲ್ಲ ಪಡೆಯಬೇಕು ಎಂಬುದರ ಕುರಿತು ಶಾಸಕರಿಗೆ ನೇರವಾಗಿ ಅವರು ಸಹ ಲಾಭ ಮಾಡಿಕೊಟ್ಟಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದಿದೆ ಎಂದು ಮಾಧವ ನಾಯ್ಕ ತಮ್ಮ ಮನವಿಯಲ್ಲಿ ಆರೋಪಿಸಿದ್ದಾರೆ. ಹೆಚ್ಚಿನ ಆಸ್ತಿ ಇಲ್ಲದ ಕವನ್ ಕುಮಾರ್ ಸದಾಶಿವಗಡದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮನೆಯನ್ನ ಕಟ್ಟಿದ್ದಾರೆ ಮತ್ತು ಸಂಬಂಧಿಕರ ಹೆಸರಲ್ಲಿ ಆಸ್ತಿ ಮಾಡಿದ್ದಾರೆ ಎಂಬುದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಶಾಸಕರ ಆಪ್ತ ಸಂಬಂಧಿ ವಿನಾಯಕ್ ಪಡ್ತಿ 2 ಕಾರುಗಳನ್ನ ಮತ್ತು ಆಸ್ತಿಯನ್ನ ಯಾವುದೇ ಆದಾಯದ ಮೂಲವಿಲ್ಲದೆ ಖರೀದಿಸಿದ್ದಾರೆ ಮತ್ತು ಇನ್ನೊಬ್ಬ ಆಪ್ತ ರಾಘವೇಂದ್ರ ಭಟ್ ಹೆಗ್ಗಾರ್ ಸುಂಕಸಾಳ ಸಹ ಅಪಾರ ಅಕ್ರಮ ಸಂಪತ್ತು ಗಳಿಸಿದ್ದಾನೆಂದು ತಿಳಿದು ಬಂದಿದೆ ಎಂದು ಮಾಧವ ನಾಯ್ಕ ತಮ್ಮ ಮನವಿಯಲ್ಲಿ ಆರೋಪಿಸಿದ್ದಾರೆ. ಶಾಸಕರ ಆಪ್ತ ಸಹಾಯಕ ಮತ್ತು ಇನ್ನೊಬ್ಬ ಆಪ್ತರ ಮೊಬೈಲ್ ನಂಬರ್ಗಳನ್ನು ಕೂಡ ನೀಡಿರುವ ಅವರು ಈ ಮೊಬೈಲ್ ನಂಬರ್ಗಳನ್ನು ತನಿಖೆಗೆ ಒಳಪಡಿಸಿದರೆ ಕಾಮಗಾರಿಯ ಪರ್ಸೆಂಟೇಜ್ ಸಂಪೂರ್ಣ ಭ್ರಷ್ಟಾಚಾರ ಕಮಿಷನ್ ವ್ಯವಹಾರ ಹೊರಬೀಳುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮ್ಮಲ್ಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲರ್ಸ್ನಲ್ಲಿ ಮಾತ್ರ. ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ 1/2 ಸಲ್ಮಿನ್ ಆರ್ಕೇಡ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ.